ಅದಕ್ಕೆ ಹೇಳ್ತೀನಲ್ಲ ಯಾ ಇವತ್ತು ಯಾರನ್ನ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನೋಂಥ ಒಂದು ವಾತಾವರಣ ಇದೆ ರಾಜಕಾರಣದಲ್ಲಿ ಅವರವ್ರ ಸ್ಥಾನಮಾನಕ್ಕೋಸ್ಕರ ಯಾಕಂದರೆ ಕುಮಾರಸ್ವಾಮಿ ಭವಾನಿ ಭವಾನಿ ರೇವಣ್ಣವರು ಭವಾನಿ ರೇವಣ್ಣವ್ರು ನಾನೇ ಕ್ಯಾಂಡಿಡೇಟು ಡಿಕ್ಲೇರ್ ಮಾಡ್ಕೊಂಬಿಟ್ರು ಅವ್ರಿಗೇನು ಪಕ್ಷ ಇಲ್ಲವಾ ಹೇಳೋರಿಲ್ಲ ಕೇಳೋರಿಲ್ವಾ ಅಷ್ಟೇ ಅಲ್ಲ ಅನಿತಾ ಕುಮಾರಸ್ವಾಮಿ ಅವ್ರ ಮಗನ ನಿಖಲ್ಗೆ ಅವ್ರಿಗೂ ಡಿಕ್ಲೇರ್ ಮಾಡಿಬಿಟ್ರು ಅರೆ ಒಂದು ಪೊಲಿಟಿಕಲ್ ಪಾರ್ಟಿ ಪಾರ್ಟಿನಲ್ಲಿ ಚುನಾವಣಾ ಸಮಿತಿಗಳಿರುತ್ತೆ ಆ ಸಮಿತಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅದು ಬಿಟ್ಟು ನಾನೇ ಕ್ಯಾಂಡಿಡೇಟು ನನ್ನ ಮಗನೇ ಕ್ಯಾಂಡಿಡೇಟು ಅಂತ ಇವರವರೇ ತೀರ್ಮಾನ ಮಾಡ್ಕೊಂಡು ಹೋದರೆ ಒಂದು ಪಕ್ಷ ಹಾಕಬೇಕು ಒಂದು ಚುನಾವಣಾ ಸಮಿತಿ ಆಗಬೇಕು ಇದು ಒಳ್ಳೆಯದಲ್ಲ ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಆದಿತ್ಯನಲ್ಲಿ ಯಾರೂ ನಾವು ನಮ್ಮ ಕ್ಯಾಂಡಿಡೇಟ್ ಯಾರು ನಾವು ಘೋಷಣೆ ಮಾಡ್ಕೊಳಕ್ಕೆ ಹೋಗೋಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರು ಸ್ವಾಮಿ ನಾನು ಹೇಳೋದು ಕೇಳಿ ಇದು ನೀವು ಹೊಸ ಪತ್ರಕರ್ತರಲ್ಲ ಹಳಬರು ಚುನಾವಣೆ ಅಂತಂದರೆ ನಾನು ಹೇಳಿದ್ನಲ್ಲ ಈ ಮೂರು ಅಂಶಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ನೇತೃತ್ವದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಸಂಘಟನೆ ಬಗ್ಗೆ ಚರ್ಚೆ ಆಗ್ತಿದೆಯಾ ಯಾವ ಯಾವ ಪಾರ್ಟಿಯರು ಏನೇನು ಕೊಟ್ಟರು ಏನೇನು ಇದ್ದಾರೆ ಇದು ಇವತ್ತು ಹೊಸದಲ್ಲ ರಾಜಕಾರಣದಲ್ಲಿ ಇದು ಇರೋಂಥ ವ್ಯವಸ್ಥೆನೇ ಅವ್ರು ಐವತ್ತು ರೂಪಾಯಿ ಕೊಟ್ಟರೆ ಇವ್ರು ಐನೂರು ಕೊಡ್ತಾರೆ ಇವ್ರು ಐನೂರು ಕೊಟ್ಟರೆ ಅವ್ರು ಸಾವಿರ ರೂಪಾಯಿ ಕೊಡ್ತಾರೆ ಇವರು ಕುಕ್ಕರ್ ಕೊಟ್ಟರೆ ಅವರು ಇನ್ನೊಂದು ಗ್ರೈಂಡರ್ ಕೊಡ್ತಾರೆ ಟಿ ವಿಗಳು ಕೊಟ್ಟರು ಇದು ಒಳ್ಳೆಯದಲ್ಲ ಎಲ್ಲಿ ತನಕ ಮತದಾರ ಜಾಗೃತಿ ಆಗಲ್ಲ ಅಲ್ಲಿ ತನಕ ಈ ಸಮಸ್ಯೆನೇ ಚುನಾವಣೆ ಗೆಲ್ಲ ನಿಲ್ ನಿಲ್ಲಂಥ ಅಭ್ಯರ್ಥಿ ಕೆಲಸ ಏನು ನಾನು ಗೆಲ್ಲಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ ಆದರೆ ತೀರಾ ಮತದಾರನೂ ಪ್ರಶ್ನೆ ಮಾಡಿಕೊಂಡು ತಾವೂ ಪ್ರಶ್ನೆಯಾಗೋದು ಒಳ್ಳೆಯದಲ್ಲ ಇಷ್ಟು ಮಾತ್ರ ನಾನು ಹೇಳಬೇಡ